ಬೆಣ್ಣೆ ತುಪ್ಪ ಎಷ್ಟು ಇಲ್ಲೇ ಜಿನುಕ್ತಾ ಇದೆ ನೋಡಿ. ಹಿಂಗಂದ್ರೆ ಆರು ರೇಂಜಿಗೆ ಹಾಕಿರ್ತಾರೆ, ಇಷ್ಟಪಡೋರಿಗೆ ಬಹಳ ಇಷ್ಟ ಆಗುತ್ತೆ. ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್ ಎಲ್ಲರೂ ಇದ್ರ ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಂಗಳೂರು ಥಿಂಡೀಸಿಗೆ ಬಂದಿದ್ದೀನಿ. ಬೆಂಗಳೂರು ಥಿಂಡೀಸು ಈ ಬ್ರಾಂಚು ಹೊಸದು, ಇಲ್ಲಿಗೆ ಬೌರಿಂಗ್ ಹಾಸ್ಪಿಟ್ಲ್ ಶಿವಾಜಿನಗರ ಇಲ್ಲಿ ಹೊಸದಾಗಿ ಶುರು ಮಾಡಿದಂಥ ಬ್ರ್ಯಾಂಚ್ ಇದು. ಒಟ್ಟು ಇವ್ರದ್ದು 5 ಔಟ್ಲೆಟ್ಗಳಿದೆ. ಸೊ ಒಂದು ಸೆಂಟ್ರಲೈಸ್ ಕಿಚನ್ ಒಂದಿದೆ, ಅಲ್ಲಿಂದ ಎಲ್ಲ ರೆಡಿಯಾಗಿ ಇಲ್ಲಿ ಬರೋಂಥದ್ದು. ಹೆಸರೇ ಇದೆ ಬೆಂಗಳೂರು ಥಿಂಡೀಸ್ ಅಂತ. ತಿಂಡಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು. ಮಧ್ಯಾಹ್ನದತ್ತು ಅನ್ನ ಸಾಂಬಾರು ಸಿಗುತ್ತೆ, ಬಟ್ ತಿಂಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಮತ್ತು ಕಾಫಿ ಮಾತ್ರ ಅದ್ಭುತವಾಗಿರುತ್ತಂತೆ, ಕಾಫಿನೇ ಅದೆಷ್ಟು ತುಂಬ ಸೆಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆನೂ ಮಾತಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ಮತ್ತು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಗೂಗಲ್ ಮ್ಯಾಪ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಇಲ್ಲಿ ಬಂದ್ಬಿಡ್ಬೋದು. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬ್ಯೂಟಿಫುಲ್ ಆಗಿರೋಂತ ಇಡ್ಲಿ ಮತ್ತು ದೋಸೆ ಅಂತ ಟೇಸ್ಟ್ ಮಾಡ್ಬಿಡೋಣ. ಬೆಂಗಳೂರು ತಿಂಡೀಸಲ್ಲಿ ಫಸ್ಟು ಪುಡಿ ಮಸಾಲೆ ಮತ್ತು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಓಹೋ, ಪುಡಿ ಮಸಾಲೆ ಮಾಮೂಲಿ ಮಸಾಲೆ ದೋಸೆ ಥರನೇ ತೆಳ್ಳಿಗೆ ಹಿಟ್ಟನ್ನು ಹೆಂಚ್ ಮೇಲೆ ಹಾಕೋಂಥದ್ದು, ಆಮೇಲೆ ಪುಡಿ ಹಾಕಿ ಆಲೂಗಡ್ಡೆ ಪಲ್ಯ ಕೊಟ್ಟು ಅದಾದಮೇಲೆ ಗಟ್ಟಿ ಚಟ್ನಿ ಕೊಟ್ಟಿರ್ತಾರೆ. ಪುಡಿ ಮಸಾಲೆ ತುಪ್ಪ ಮತ್ತು ಬೆಣ್ಣೆ ಎರಡನ್ನೂ ಬಳಸ್ತಾರೆ. ಫಸ್ಟು ತುಪ್ಪ ಹಾಕೊತಾರೆ, ಬೆಣ್ಣೆ ಬೇಕು ಅಂದರೆ ಹಾಕ್ತಾರೆ, ನನಗೆ ಬೆಣ್ಣೆ ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೋಬೋದು. ತುಪ್ಪ ಬೆಣ್ಣೆ ಎರಡನ್ನೂ ಬಳಸ್ತಾರೆ. ಟೇಸ್ಟ್ ಮಾಡೋಣ. ಪುಡಿ ಫ್ಲೇವರೇ ನಿಮಗೆ ಜಾಸ್ತಿ ಬರೋಂಥದ್ದು, ಮತ್ತು ಆ ತುಪ್ಪದ ಘಮ ನಿಮಗೆ ಜಾಸ್ತಿ ಸಿಗುತ್ತೆ. ಆ ಪುಡಿಯಲ್ಲಿರೋಂಥ ಆ ಸ್ವೀಟ್ನೆಸ್ಸೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಸಿಕ್ಕಬಿಡ ಚೆನ್ನಾಗಿದೆ ಪುಡಿ ಅಂತೂ, ಬೊಂಬಡ ಇದೆ. ಮತ್ತು ಆ ಪುಡಿ ಕೂಡ ನೀಟಾಗಿ ರುಬ್ಬಿಡಿದ್ದಾರೆ. ಚಟ್ನಿ ಕೊಟ್ಟಿರ್ತಾರೆ, ಪುದೀನ ಚಟ್ನಿ, ಪುದೀನ ಮತ್ತು ಕಾಯಿ ಉರುಗಡಲೆ ಸ್ವಲ್ಪ, ಸೊ ಅದನ್ನು ಹಾಕಿ ಮಾಡಿರೋಂಥದ್ದು ಚಟ್ನಿ ಜೊತೆಗೆ. ಟೇಸ್ಟ್ ಮಾಡುವ. ಬೆಣ್ಣೆ ತುಪ್ಪ ಎಷ್ಟು ಇಲ್ಲೇ ಜಿನುಕ್ತಾ ಇದೆ ನೋಡಿ. ಹಿಂಗಂದರೆ ಆರು ರೇಂಜಿಗೆ ಹಾಕಿರ್ತಾರೆ, ಇಷ್ಟಪಡೋರಿಗೆ ಬಹಳ ಇಷ್ಟ ಆಗುತ್ತೆ. ನಿಮಗೆ ಆ ಪುಡಿ ಫ್ಲೇವರು ಚಟ್ನಿ ಜೊತೆ ತಿಂದಾಗಲೂ ಹೋಗೋದಿಲ್ಲ. ಚೆನ್ನಾಗಿದೆ ಚಟ್ನಿ ಕೂಡ, ಬೊಂಬಡ ಇದೆ, ಲೈಟ್ ಖಾರ ಇದೆ ಚಟ್ನಿ, ಅಂತ ಹೆವಿ ಖಾರ ಬರೋದಿಲ್ಲ. ಚೆನ್ನಾಗಿದೆ ಚಟ್ನಿ ಜೊತೆನೂ. ಆಲೂಗಡ್ಡೆ ಪಲ್ಯ ಕೊಟ್ಟಿರ್ತಾರೆ, ಆಲೂಗಡ್ಡೆ ಪಲ್ಯ ಕೂಡ ನಿಮಗೆ ಇದ್ರ ಜೊತೆ ಸಿಗೋಂಥದ್ದು. Thank you.
ಪುಡಿ ಇಡ್ಲಿಗೆ ತುಪ್ಪ ಹಾಕಿ ಸಾಂಬಾರ್ ಹಾಕಿ ಕೊಟ್ಟಿರ್ತಾರೆ. ಪುಡಿ ಇಡ್ಲಿಯಲ್ಲಿ ನಮಗೆ ಚಿಕ್ಕ ಚಿಕ್ಕ ಇಡ್ಲಿ ಬರೋಂಥದ್ದು, ಅದು 12 ಇಡ್ಲಿ ಕೊಟ್ಟಿದ್ದಾರೆ. ಪುಡಿ ಇಡ್ಲಿ ಅಂದರೆ ಯೂಶ್ವಲಿ ಎಲ್ಲ ದೊಡ್ಡ ದೊಡ್ಡ ಇಡ್ಲಿಗೆ ಪುಡಿ ಹಾಕಿ ಅಷ್ಟು ಮಾತ್ರ ಕೊಡ್ತಾರೆ, ತುಪ್ಪ ಹಾಕಿ ಕೊಡ್ತಾರೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗೆ ಕೊಡ್ತಾರೆ. ಪುಡಿ ಇಡ್ಲಿ ಅಂದರೆ ಇಡ್ಲಿ ಮತ್ತು ಚಿಕ್ಕ ಚಿಕ್ಕ ಇಡ್ಲಿ, ಚಿಕ್ಕ ಚಿಕ್ಕ ಇಡ್ಲಿ 12 ಇಡ್ಲಿ ಬರುತ್ತೆ, ಮತ್ತು ಪುಡಿ ಹಾಕಿ ಸಾಂಬಾರು ಹಾಕಿ ಕೊಡ್ತಾರೆ. ಟೇಸ್ಟ್ ಮಾಡ್ಬಿಡೋಣ, ತುಪ್ಪ ಎಲ್ಲ ಹಾಗೆ ತೇಲ್ತಾ ಇದೆ. ತುಪ್ಪದ ಫ್ಲೇವರೇ ಜಾಸ್ತಿ ಬರೋಂಥದ್ದು. ಇನ್ನು ಪುಡಿ ಬಳಸಿರ್ತಾರಲ್ಲ ಅದ್ರದ್ದು ಘಮ ಕೂಡ ಸಿಗುತ್ತೆ. ಸಾಂಬಾರು ಸ್ವಲ್ಪ ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಇಡ್ಲಿ ನೀಟಾಗಿ ಪಾನಿಪುರಿ ಥರ ಬಾಗಿಟ್ಕೊಂಡ್ಬಿಡ್ಬೋದು, ಚೆನ್ನಾಗಿದೆ. ಒಂದೇ ಆದರೂ ಎತ್ಕೊಬೋದು, ಕಲಿಸೋಗ್ಬಿಡುತ್ತೆ. ಒಂದು ತೊಗೊಂಡು ಇನ್ನೊಂದು ತೊಗೊಳ್ಳೋಷ್ಟರಲ್ಲಿ ಸೂಪರ್. ಎರಡು ಐಟಮ್ ಟ್ರೈ ಮಾಡಿದ್ವಿ, ಒಂದು ಪುಡಿ ಮಸಾಲೆ, ಇನ್ನೊಂದು ಪುಡಿ ಇಡ್ಲಿ, ಎರಡು ಚೆನ್ನಾಗಿದೆ. ಅದು ಕೂಡ ಪುಡಿ ಹಾಕ್ಕೊಂಡಾಗ ಸ್ವಲ್ಪ ಸ್ವೀಟ್ನೆಸ್ ಸಿಗುತ್ತೆ. ಇದು ಕೂಡ ಸಾಂಬಾರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇದೆ, ಆ್ಯಂಡ್ ದೆನ್ ಪುಡಿ ಹಾಕ್ಕೊಂಡಾಗ ಅದರಲ್ಲೂ ಕೂಡ ಸ್ವೀಟ್ನೆಸ್ ಸಿಗುತ್ತೆ. ತುಪ್ಪದ ಘಮನೇ ನಿಮಗೆ ಜಾಸ್ತಿ ಬರುತ್ತದೆ, ಯಾಕಂದರೆ ತುಪ್ಪ ಜಾಸ್ತಿ ಬಳಸಿರ್ತಾರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.